ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಿನ ಕೊರೋನಾ ಪ್ರಕರಣಗಳ ಸಂಖ್ಯೆ ಕೂಡ ಹೆಚ್ಚಾಗೋದ್ರ ಜೊತೆಗೆ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಇದರಿಂದ ಸೋಂಕಿತರ ಮೃತದೇಹಗಳ ಅಂತ್ಯ ಸಂಸ್ಕಾರಕ್ಕೆ ವಿಳಂಬ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಚಿತಾಗಾರಗಳಿಗೆ ಹೊಸ ಗೈಡ್ಲೈನ್ಸ್ ಅನ್ನು ನೀಡಲಾಗ್ತಾ ಇದೆ ವಲಯವಾರು ಸ್ಥಳವನ್ನ ನಿಗದಿ ಮಾಡಲಾಗುತ್ತೆ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಹೊಸ ಗೈಡ್ಲೈನ್ಸ್ ಬಿಡುಗಡೆಯಾಗಿದೆ 8 ವಲಯಗಳಲ್ಲಿ 12 ವಿದ್ಯುತ್ ಚಿತಾಗಾರಗಳನ್ನು ಸಿದ್ಧ ಮಾಡಿದೆ ಬಿಬಿಎಂಪಿ ಸೋಂಕಿತರ ಮೃತದೇಹ ಸುಡೋದಕ್ಕೆ ಪಾಲಿಕೆಯಿಂದ 12 ಚಿತಾಗಾರಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ಅದು ಎಲ್ಲೆಲ್ಲಿ ಅನ್ನೋದನ್ನ ಕೂಡ ಗಮನಿಸೋದಾದ್ರೆ ಸುಮನಹಳ್ಳಿ ಪೀಣ್ಯ ಕುಡ್ಲುಗೇಟು ಮೇಡಿ ಅಗ್ರಹಾರ ಚಿತಾಗಾರವನ್ನ ಬಳಕೆ ಮಾಡಲಾಗ್ತಾ ಇದೆ ಇದರ ಜೊತೆಗೆ ಹೊಸ ಗೈಡ್ಲೈನ್ಸ್ ಜಾರಿಯನ್ನ ಮಾಡಿದೆ ಬಿಬಿಎಂಪಿ ಇನ್ ಮುಂದೆ ಬೇಕಾಬಿಟ್ಟಿಯಾಗಿ ಚಿತಾಗಾರ ಮುಚ್ಚೋದು ಹಾಗೆ ತೆರೆಯುವ ಹಾಗೆ ಇಲ್ಲ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಚಿತಾಗಾರದಲ್ಲಿ ಕೆಲಸವನ್ನ ಮಾಡಲೇಬೇಕು ಪ್ರತಿ ಚಿತಾಗಾರಗಳಿಗೆ ಒಬ್ಬೊಬ್ಬ ಮೇಲ್ವಿಚಾರಕರನ್ನ ಕೂಡ ನೇಮಿಸಲಾಗುತ್ತೆ ಆ ಮೇಲ್ವಿಚಾರಕರು ಹಿಂದಿನ ದಿನದ ಅಂತ್ಯ ಸಂಸ್ಕಾರದ ವರದಿಯನ್ನ ಸಲ್ಲಿಸಬೇಕಾಗುತ್ತೆ ಬಿಬಿಎಂಪಿಗೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಚಿತಾಗಾರಗಳಿಗೂ ಕೂಡ ಹೊಸ ಗೈಡ್ಲೈನ್ಸ್ ಅನ್ನು ನೀಡಲಾಗಿದೆ ಮೇಲ್ವಿಚಾರಕರನ್ನ ಕೂಡ ನೇಮಿಸಲಾಗುತ್ತೆ ಈ ವರದಿಯನ್ನ ಪಾಲಿಕೆ ಮುಖ್ಯ ಆರೋಗ್ಯ ಅಧಿಕಾರಿಗಳಿಗೆ ಒಪ್ಪಿಸಬೇಕಾಗಿದೆ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಗೈಡ್ಲೈನ್ಸ್ ಬಿಡುಗಡೆಯಾಗಿದೆ 8 ವಲಯಗಳಲ್ಲಿ 12 ಚಿತಾಗಾರಗಳನ್ನು ಸಿದ್ಧ ಮಾಡಿದೆ ಈಗಾಗಲೇ ಬಿಬಿಎಂಪಿ ಸೋಂಕಿತರ ಮೃತದೇಹವನ್ನು ಸುಡುವುದಕ್ಕೆ 12 ಚಿತಾಗಾರಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪೂರ್ಣಿಮಾ ಪೂರ್ಣಿಮಾ ಈಗ ಬಿಬಿಎಂಪಿ ಹೊಸ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡಿರೋದು ನಿಜಕ್ಕೂ ಒಳ್ಳೆಯದೆ ಈಗಾಗಲೇ ಗಮನಿಸ್ತಾ ಇದ್ವಿ ಹೆಚ್ಚೆಚ್ಚು ಶವಗಳು ಕೂಡ ಕಂಡುಬರ್ತಾ ಇರೋದ್ರಿಂದ ಕ್ಯೂ ನಿಲ್ಲುವಂತ ಪರಿಸ್ಥಿತಿ ಇತ್ತು ಸೋ ಈ ವ್ಯವಸ್ಥೆಯಿಂದ ಈಗ ಆಗ್ತಾ ಇರುವಂತ ಸಮಸ್ಯೆ ಎಷ್ಟರ ಮಟ್ಟಿಗೆ ತಗ್ಗುತ್ತೆ ಅಂತ ಚಿತಾಗಾರಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಿರತಕ್ಕಂತಹ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಕ್ಯೂ ನಲ್ಲಿ ನಿಲ್ತಕ್ಕಂತಹ ಏನು ಡೆಡ್ ಬಾಡೀಸ್ ಆಂಬುಲೆನ್ಸ್ ಗಳಲ್ಲಿ ಏನು ಕ್ಯೂ ನಲ್ಲಿ ನಿಲ್ತಾ ಇದೆ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು ಅಂತ ಅನ್ಸುತ್ತೆ ಈಗಾಗಲೇ ಚಿತಾಗಾರಗಳ ಸಂಖ್ಯೆಯನ್ನು ಕೂಡ ಹೆಚ್ಚಳ ಮಾಡಿರೋದ್ರಿಂದ ಬಿಬಿಎಂಪಿ ಕೂಡ ಹೊಸದಾಗಿ ಒಂದು ಮಾರ್ಗಸೂಚಿಯನ್ನು ಕೂಡ ಚಿತಾಗಾರಗಳಿಗೆ ನೀಡಿರತಕ್ಕಂಥದ್ದು ಅಂದ್ರೆ ಈಗಾಗಲೇ ಬೇಕಾಬಿಟ್ಟಿಯಾಗಿ ಅವರಿಗೆ ಮನ ಬಂದಂತೆ ಅವ್ರ ಚಿತಾಗಾರಗಳನ್ನ ಮುಚ್ಚೋದಾಗಿರ್ಬೋದು ಹಾಗೆ ಮೇಲ್ವಿಚಾರಕರು ಯಾವುದೇ ಒಂದು ಮಾಹಿತಿಯನ್ನ ಮೇಲಧಿಕಾರಿಗಳಿಗೆ ತಿಳಿಸದೇ ಇರೋದು ಸೊ ಇಂತಹ ಸಾಕಷ್ಟು ಕಂಡು ಬರ್ತಾ ಇತ್ತು ಸೊ ಹೀಗಾಗಿ ಅವರು ಪ್ರತಿಯೊಂದು ವಿಚಾರವನ್ನ ಕೂಡ ಅಂದ್ರೆ ಒಂದು ಚಿತಾಗಾರದಲ್ಲಿ ಎಷ್ಟು ಅಂತ್ಯ ಸಂಸ್ಕಾರವನ್ನ ಮಾಡ್ತಾರೆ ಹಾಗೆ ಬರ್ನ್ ಮಾಡ್ತಾರೆ ಅನ್ನೋದ್ರ ಕುರಿತಾಗಿ ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳು ಏನಿರ್ತಾರೆ ಅವರಿಗೆ ಮುಖ್ಯವಾಗಿ ಸ್ಪಷ್ಟವಾದಂತಹ ಮಾಹಿತಿಯನ್ನ ಕೊಡಬೇಕಾಗತ್ತೆ ಇನ್ನು ಚಿತಾಗಾರಗಳನ್ನ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ತೆಗೆಯಬೇಕು ಅನ್ನೋ ಕುರಿತಾಗೂ ಕೂಡ ಒಂದು ರೂಲ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಅವರು ಏನು ಚಿತಾಗಾರಗಳನ್ನ ಒಂದು ಓಪನ್ ಮಾಡಬೇಕಾಗತ್ತೆ ಅಕಸ್ಮಾತ್ ಆಗಿ ಡೆಡ್ ಬಾಡೀಸ್ ಜಾಸ್ತಿ ಬಂದಂತಹ ಸಂದರ್ಭದಲ್ಲಿ ಚಿತಾಗಾರಗಳನ್ನ 8 ಗಂಟೆಯ ನಂತರವೂ ಕೂಡ ಹೆಚ್ಚಿನದಾಗಿ ತೆಗೆಯಬೇಕು ಅಂತ ಹೇಳಿದ್ರೆ ಮೇಲಧಿಕಾರಿಗಳು ಆರೋಗ್ಯ ಅಧಿಕಾರಿಗಳು ಏನಿರ್ತಾರೆ ಅವರಿಗೆ ಬಿಬಿಎಂಪಿ ಅಧಿಕಾರಿಗಳು ಅವರಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಇಷ್ಟು ಗಂಟೆಗೆ ನಾವು ತೆಗಿತಾ ಇದೀವಿ ಸರ್ ಇಷ್ಟು ಜನ ಇದ್ದಾರೆ ಇಷ್ಟು ಜನ ಸಿಬ್ಬಂದಿಗಳಿದ್ದಾರೆ ಅನ್ನೋ ಕುರಿತು ಕೂಡ ಮುಖ್ಯ ಅಂದ್ರೆ ವಿಚಾರನಗೂ ಕೂಡ ಸ್ಪಷ್ಟವಾಗಿ ಅವರಿಗೆ ತಿಳಿಸಬೇಕಾಗತ್ತೆ ಇನ್ನು ಒಂದು ದಿನದಲ್ಲಿ ಎಷ್ಟು ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ ಅನ್ನೋ ಕುರಿತಾಗಿ ಒಂದು ಸ್ಪಷ್ಟವಾದಂತಹ ವಿವರಣೆಯನ್ನು ಕೂಡ ಬಿಬಿಎಂಪಿ ಮೇಲಧಿಕಾರಿಗಳಿಗೆ ಮಾಹಿತಿ ಕೂಡ ರವಾನೆ ಮಾಡಬೇಕಾಗುತ್ತೆ ಜೊತೆಗೆ ಇದರ ಜೊತೆಗೆ ಒಂದು ಶುದ್ಧತೆ ಆಗಿರ್ಬೋದು ಕ್ಲೀನಿಂಗ್ ವ್ಯವಸ್ಥೆಗಳಾಗಿರ್ಬೋದು ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ ಅನ್ನೋ ಕುರಿತಾಗೂ ಕೂಡ ಅವರು ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೂಡ ಮೇಲಧಿಕಾರಿಗಳಿಗೆ ಕೊಡಬೇಕಾಗುತ್ತೆ ಇನ್ನು ಈ ಒಂದು ಅಂತ್ಯ ಸಂಸ್ಕಾರ ಮಾಡಬೇಕಾದ್ರೂ ಕೂಡ ಕೆಲವೊಂದಷ್ಟು ಖರ್ಚು ವೆಚ್ಚಗಳು ಬರುತ್ತೆ ಅಂದ್ರೆ ಚಟ್ಟಗಳಾಗಿರ್ಬೋದು ಒಂದು ಮಡಿಕೆ ಆಗಿರ್ಬೋದು ಇನ್ನು ಅಂತಹ ಖರ್ಚುಗಳಿಗೆ ಏನ್ ಬರುತ್ತೆ ಅವೆಲ್ಲವೂ ಕೂಡ ಸಿಬ್ಬಂದಿಗಳು ಯಾವುದೇ ಕಡೆಕ್ಕೂ ನೋಡ್ಕೊಳ್ಳೋಗೆ ಇಲ್ಲ ಎಲ್ಲವೂ ಕೂಡ ಒಂದು ಖರ್ಚು ವೆಚ್ಚಗಳು ಏನ್ ಬರುತ್ತೆ ಅವೆಲ್ಲವೂ ಕೂಡ ಪಾಲಿಕೆ ಅಧಿಕಾರಿಗಳೇ ನೋಡಿಕೊಳ್ಳುವಂತಹ ಚಾನ್ಸಸ್ ಗಳು ಕೂಡ ಇರುತ್ತೆ ಸೊ ಹೀಗಾಗಿ ಇಂತಹ ಒಂದು ಮಾರ್ಗಸೂಚಿಯನ್ನ ಕೂಡ ಈಗಾಗಲೇ ಕೊಟ್ಟಿರುವಂತದ್ದು ಚಿತಾಗಾರದಲ್ಲಿ ಬರ್ತಕ್ಕಂತಹ ಆಂಬುಲೆನ್ಸ್ ಗಳು ಏನಿರುತ್ತೆ ಆಂಬುಲೆನ್ಸ್ ಗಳು ಕೂಡ ಹೇಗೆ ಅಂದ್ರೆ ಅವರಿಂದ ಹೆಚ್ಚಿನ ಹಣವನ್ನ ತೆಗೆದುಕೊಳ್ಳೋದಾಗಿರ್ಬೋದು ಅಂತದೇನಾದ್ರೂ ಸಹ ಕಂಡುಬಂದ ಸಂದರ್ಭದಲ್ಲಿ ಕೂಡ ಅವ್ರು ಕೂಡ ಈಗಾಗಲೇ ಬ್ರೇಕ್ ಅನ್ನ ಕೂಡ ಬಿಬಿಎಂಪಿ ಹಾಕ್ತಾ ಇರುವಂತದ್ದು ಅಂದ್ರೆ ಅಂತ್ಯಕ್ರಿಯೆಗೆ ಯಾವುದೇ ಒಂದು ವೆಚ್ಚ ಏನೇ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಸಹ ಇವರು ಹಣವನ್ನ ತೆಗೆದುಕೊಳ್ಳೋ ಹಾಗಿಲ್ಲ ಚಿತಾಗಾರದಲ್ಲಿ ಅವರು ಅಂತ್ಯ ಸಂಸ್ಕಾರ ಮಾಡುವಂತಹ ವೇಳೆ ಯಾರ ಇನ್ಫ್ಲೂಯೆನ್ಸ್ ಇಂದ ಬಂದ್ರು ಕೂಡ ಹಣವನ್ನ ತೆಗೆದುಕೊಳ್ಳೋ ಹಾಗಿಲ್ಲ ಬಿಬಿಎಂಪಿ ಏನೇ ಒಂದು ಹಣವನ್ನ ಭರಿಸುವಂತಹ ಕೆಲಸವನ್ನ ಕೂಡ ಮಾಡತ್ತೆ ಸೊ ಹೀಗಾಗಿ ಪ್ರತಿ ದಿನವೂ ಕೂಡ ಎಷ್ಟು ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ ಎಷ್ಟು ಬರ್ನಿಂಗ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗುತ್ತೆ ಒಂದು ಚಿತಾಗಾರಕ್ಕೆ ಎಷ್ಟು ಆಂಬುಲೆನ್ಸ್ ಇವತ್ತು ಬಂದಿವೆ ಅನ್ನೋ ಕುರಿತಾಗೂ ಕೂಡ ಸ್ಪಷ್ಟವಾದಂತಹ ಚಿತ್ರವನ್ನ ಏನು ಬಿಬಿಎಂಪಿಯ ಮೇಲ್ ಅಧಿಕಾರಿಗಳಿಗೆ ಅವರು ಸ್ಪಷ್ಟವಾಗಿ ಕೊಡಬೇಕಾಗತ್ತೆ ಇನ್ನು ಯಾವುದೇ ಒಂದು ಖರ್ಚು ವೆಚ್ಚಗಳನ್ನ ಬಂದಂತಹ ಸಂದರ್ಭದಲ್ಲೂ ಕೂಡ ಚಿತಾಗಾರದಲ್ಲಿ ಕೆಲಸ ಮಾಡಕಂತಹ ಸಿಬ್ಬಂದಿಗಳು ನೋಡ್ಕೊಳ್ಳೋ ಹಾಗಿಲ್ಲ ಎಲ್ಲವೂ ಕೂಡ ಬಿಬಿಎಂಪಿ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಈಗಾಗಲೇ 8 ವಲಯಗಳಲ್ಲೂ ಕೂಡ 8 ವಲಯಗಳು ನಮ್ಮ ಬೆಂಗಳೂರಿನ 8 ವಲಯಗಳಲ್ಲೂ ಕೂಡ 12 ಚಿತಾಗಾರಗಳನ್ನ ಕೂಡ ಈಗಾಗಲೇ ಏರ್ಪಡಿಸ್ತಕ್ಕಂಥದ್ದು ಆಗಾಗಲೇ ಕ್ಯೂ ನಲ್ಲಿ ಇರ್ತಕ್ಕಂತಹ ಏನ್ ಅಂತ್ಯ ಸಂಸ್ಕಾರಕ್ಕೆ
ಕ್ಯೂನಲ್ಲಿ ನಿಲ್ತಾ ಇದ್ದಾರೆ ಅಂದ್ರೆ ನಮ್ಮ ತಡೆಗಟ್ಟಬೇಕು ಹಾಗೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಕುಟುಂಬಸ್ಥರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ 12 ಶತಕಗಳ ಒಂದು ವ್ಯವಸ್ಥೆನ ಕೂಡ ಮಾಡಲಾಗಿರುವಂತದ್ದು ಈ ಒಂದು ವ್ಯವಸ್ಥೆ ಮೂಲಕವೇ ಈಗಾಗಲೇ ಏನು ಕುಟುಂಬಸ್ಥರು ಕೂಡ ಸಮರ್ಪಕವಾಗಿ ಇದನ್ನ ಯುಟಿಲೈಸ್ ಮಾಡ್ಕೋಬೇಕಾಗಬಹುದಾಗಿದೆ ಲೀನಶ್ರೀ ಪೂರ್ಣಿಮಾ ಒಂದು ಗಮನಿಸಬಹುದು ಇದು ಈಗ ಮಾಡಿರೋದು ಒಳ್ಳೆಯ ಕೆಲಸ ಇದರ ಜೊತೆಗೆ ಚುತಾಗಾರದಲ್ಲೂ ಕೂಡ ಸಿಬ್ಬಂದಿಗಳು ಹಗಲು ರಾತ್ರಿ ಅಂತ ಕೆಲಸ ಮಾಡ್ತಾ ಇದ್ರು ಅವರಿಗೆ ಕೂಡ ಬ್ರೇಕ್ ಬೇಕು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಈ ಗೈಡ್ಲೈನ್ಸ್ ಅವರ ಮೇಲೇನೂ ಕೂಡ ಅದು ಅಪ್ಲೈ ಆಗುತ್ತಾ ಸಿಬ್ಬಂದಿಗಳ ಕೆಲಸ ಕಾರ್ಯಕ್ಕೆ ಯಾವ ರೀತಿ ನೇಮಕವನ್ನ ಮಾಡಲಾಗುತ್ತೆ ಅಂತ ಹೌದು ಲೀನಶ್ರೀ ಈಗಾಗಲೇ ಪ್ರತಿಯೊಂದು ಶಿದಾಗಾರದಲ್ಲೂ ಕೂಡ ಒಬ್ಬ ಮೇಲ್ವಿಚಾರಕ ಸೇರಿದಂತೆ 4 ಜನ ಸಿಬ್ಬಂದಿಗಳನ್ನ ಕೂಡ ನೇಮಕ ಮಾಡ್ಕೊಳ್ಳಲಾಗಿರುತ್ತೆ ಸೊ ಈ ಒಂದು 4 ಜನ ಸಿಬ್ಬಂದಿಗಳು ಹಾಗೂ ಮೇಲ್ವಿಚಾರಕರು ಅಂದ್ರೆ ಒಂದು ಟೈಮ್ ಏನವರು 8.5 hours ಡ್ಯೂಟಿಯನ್ನ ಮಾಡ್ಬೇಕು ಅಂತ ಏನಿರುತ್ತೆ ಅದೇ ಒಂದು ಡ್ಯೂಟಿಯನ್ನ ಕೂಡ ಮಾಡ್ಕೊಂಡು ಬರ್ತಾ ಇರ್ತಾರೆ ಅಕಸ್ಮಾತ್ ಆಗಿ ಹೆಚ್ಚಿನದಾಗಿ ಡೆಡ್ ಬಾಡೀಸ್ ಏನಾದ್ರೂ ಬಂದಂತ ಸಂದರ್ಭದಲ್ಲಿ ಮೊದಲು ಮೇಲ್ವಿಚಾರಕಿಗೆ ತಿಳಿಸ್ತಾರೆ ಅವರು ಆ ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳು ಏನು ಬರ್ತಾರೆ ಅವರಿಗೆ ಮಾಹಿತಿಯನ್ನ ಕೊಡ್ತಾರೆ ಅದಾದ ನಂತರ ಅವರು ಏನಾದ್ರೂ ಇನ್ನೂ ಹೌದು ಸಿಬ್ಬಂದಿಗಳು ಬೇಕು ಅಂತ ಹೇಳಿದಾಗ ಸಿಸ್ಟಮ್ ವೈಸಸ್ ಅಂದ್ರೆ ಏನು ಶಿಫ್ಟ್ ವೈಸಸ್ ಸಹ ಕೆಲಸ ಮಾಡಬೇಕು ಕೂಡ ಈಗಾಗಲೇ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಅಂದ್ರೆ ಯಾವುದೇ ರೀತಿಯಾಗೂ ಸಮಸ್ಯೆಗಳು ಆಗಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯ ಕ್ರಮಾವಳಿಗಳನ್ನು ಕೂಡ ತೆಗೆದುಕೊಳ್ಳಾಗ್ತಾ ಇರುವಂತದ್ದು ಈ ಹಿಂದೆಯೂ ಕೂಡ ಬಿಬಿಎಂಪಿ ಕಮಿಷನರ್ ಕೂಡ ಅವರು ಏನು ಚಿತ್ರಗಳಿಗೆ ಹೋಗಿ ನೋಡಿದಂತ ಸಂದರ್ಭದಲ್ಲೂ ಕೂಡ ಎದ್ದು ಕಾಣ್ತಾ ಇದೆ ಅಂದ್ರೆ ಸಿಬ್ಬಂದಿಗಳ ಕೊರತೆ ಇತ್ತು ಆ ಸಿಬ್ಬಂದಿಗಳನ್ನ ಕೂಡ ಈಗಾಗಲೇ ಹೆಚ್ಚುವರಿಯಾಗಿ ಏನು ನಿಯೋಜನೆ ಕೂಡ ಮಾಡ್ಕೊಳ್ತಾ ಇದಾರೆ ಈಗಾಗಲೇ ಒಂದು ಕೊರೋನಾದಿಂದ ಸಾವನ್ನಪ್ಪಿರತಕ್ಕಂತಹ ಸಂಖ್ಯೆಗಳು ಹೆಚ್ಚಾಗ್ತಾ ಇವಂತ ನಿಟ್ಟಿನಲ್ಲಿ ಈಗಾಗಲೇ ಆ ಸಿಬ್ಬಂದಿಗಳನ್ನ ಕೂಡ ಹೆಚ್ಚಿನದಾಗಿ ನೇಮಕ ಮಾಡ್ಕೊಂಡಿದೆ ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳು ಏನಿರುತ್ತೆ ಸ್ಯಾಲರಿ ವ್ಯವಸ್ಥೆ ಆಗಿರ್ಬೋದು ಹಾಗೆ ಬೇಕಾದಂತಹ ಏನೆಲ್ಲ ಸಮರ್ಪಕವಾಗಿ ಏನೆಲ್ಲ ಬೇಕು ವ್ಯವಸ್ಥೆಗಳನ್ನೆಲ್ಲ ಕೂಡ ಮಾಡ್ಕೊಳ್ಳಾಗ್ತಾ ಇದೆ ಲೀನಶ್ರೀ ಓಕೆ ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಪೂರ್ಣಿಮಾ